ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನು ಪಲ್ಲವಿ ಕಿಚನ್. ನಾನು ರೂಪಾ. ಫ್ರೆಂಡ್ಸ್, ಇವತ್ತಿನ ರೆಸಿಪಿನಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂತಹ ಟೀ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್ಸ್, ಈ ಒಂದು ವಸ್ತುವನ್ನು ಮಿಕ್ಸ್ ಮಾಡಿ ನೀವು ಟೀ ಮಾಡಿದರೆ ಎಷ್ಟೇ ತಲೆನೋವಿದ್ರೂ ಕೂಡ ಕ್ಷಣದಲ್ಲಿ ಕಡಿಮೆ ಆಗುತ್ತೆ. ಹಾಗೆ ಕಡಿಮೆ ಸಮಯದಲ್ಲಿ ಮಾಡುವಂತಹ ಟೀ ರೆಸಿಪಿ ನೋಡ್ಬೋದು, ಎಷ್ಟು ನೀಟಾಗಿದೆ ಅಂತ. ಹಾಗೆ ಟೇಸ್ಟು ಕೂಡ ಸೂಪರ್ ಆಗಿರುತ್ತೆ, ಹಾಗೆ ತಲೆನೋವು ಕೂಡ ಕ್ಷಣದಲ್ಲಿ ಕಡಿಮೆ ಆಗುತ್ತೆ. ಬನ್ನಿ ಆಗಿದ್ದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಪಾತ್ರೆಗೆ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿಯನ್ನು, ಹಸಿ ಶುಂಠಿಯನ್ನು ಜಜ್ಜಿಬಿಟ್ಟು ಸೇರಿಸ್ಕೋತಾ ಇದ್ದೀನಿ, ನೋಡ್ಬೋದು. ನಂತರ ಒಂದು ಗ್ಲಾಸಷ್ಟು ಹಾಲನ್ನು ಸೇರಿಸ್ಕೋತಾ ಇದ್ದೀನಿ. ಹಾಲು ಕುದಿಬೇಕು, ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ನೋಡ್ಬೋದು ಹಾಲು ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಒಂದು 7 ನಿಮಿಷಗಳ ಕಾಲ ನೀಟಾಗಿ ನಾವು ಹಾಲನ್ನು ಕುದಿಸ್ಕೋಬೇಕಾಗುತ್ತೆ. ಸಂಜೆ ಟೈಮಲ್ಲಿ ಅಥವಾ ಬೆಳಗಿನ ಟೈಮಲ್ಲಿ ನಾವು ಈ ರೀತಿ ಟೀ ಮಾಡಿ ಕುಡಿಯೋದ್ರಿಂದ ನಮಗೆ ಎಷ್ಟೇ ತಲೆನೋವಿದ್ರೂ ಕೂಡ ಕಡಿಮೆ ಆಗುತ್ತೆ, ಹಾಗೆ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ. ನೋಡ್ಬೋದು ನಾನಿಲ್ಲಿ 2 ನಿಮಿಷಗಳ ಕಾಲ ನೀಟಾಗಿ ಹಾಲನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಲವೊಬ್ಬರಿಗೆ ಸ್ವೀಟು ಜಾಸ್ತಿಯೇ ಇಷ್ಟ ಆಗುತ್ತೆ, ಹಾಗೆ ಕೆಲವೊಬ್ಬರಿಗೆ ಸ್ವೀಟ್ ಕಮ್ಮಿ ಆಗಿರಬೇಕಾಗುತ್ತೆ. ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ನೋಡಿಕೊಂಡು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ. ಒಂದು 7 ನಿಮಿಷಗಳ ಕಾಲ ನೀಟಾಗಿ ಬೇಯಿಸ್ಕೊಂಡ ನಂತರ ನಾನಿಲ್ಲಿ 2 ಸ್ಪೂನಷ್ಟು ಟೀ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಂತರ ಟೀ ಪೌಡರನ್ನು ಸೇರಿಸ್ಕೊಂಡ ನಂತರ ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ನೋಡ್ಬೋದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಒಮ್ಮೆ ಡಿಫ್ರೆಂಟಾಗಿ ಶುಂಠಿಯನ್ನು ಉಪಯೋಗಿಸ್ಕೊಂಡು ಟೀಯನ್ನು ಮನೆಯಲ್ಲಿ ರೆಡಿ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ನೋಡ್ಬೋದು ಎಷ್ಟು ನೀಟಾಗಿದೆ, ಹಾಗೆ ಟೇಸ್ಟು ಕೂಡ ಸೂಪರ್ ಆಗಿರುತ್ತೆ. ನಾನು ಆಲ್ರೆಡಿ ವಿತೌಟ್ ಫಿಲ್ಟರು ಕಾಫಿಯನ್ನು ಹೇಗೆ ಮಾಡೋದಂತ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆ ಏಲಕ್ಕಿ ಟೀ ಕೂಡ ಹೇಗೆ ಮಾಡೋದಂತ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನು ನೋಡಿಲ್ಲ ಅಂದರೆ ಪ್ಲೀಸ್ ಒಂದು ಸಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಲ್ಲಿ ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಈಗ ಪರ್ಫೆಕ್ಟಾಗಿ ಟೀ ರೆಡಿಯಾಗಿದೆ. ತುಂಬಾ ಈಸಿಯಾಗಿ ಮಾಡುವಂತಹ ಟೀ ರೆಸಿಪಿ ನೋಡ್ಬೋದು, ಎಷ್ಟು ನೀಟಾಗಿ ಕುದೀತಾ ಇದೆ ಅಂತ. ಈಗ ಪರ್ಫೆಕ್ಟಾಗಿ ಶುಂಠಿ ಟೀ ರೆಡಿಯಾಗಿದೆ. ರೆಡಿಯಾಗಿರುವಂತಹ ಶುಂಠಿ ಟೀಯನ್ನು ನಾನಿಲ್ಲಿ ಟೀ ಗ್ಲಾಸ್ಗೆ ಸೇರಿಸ್ಕೋತಾ ಇದ್ದೀನಿ. ನೋಡ್ಬೋದು ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಶುಂಠಿ ಟೀ ರೆಡಿಯಾಗಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಶುಂಠಿ ಟೀಯನ್ನು ಮಾಡೋದಂತ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್ಸ್, ಥ್ಯಾಂಕ್ ಯು.